ನಮಸ್ತೆ ನಮಸ್ತೆ, ಹೇಗಿದ್ದೀರಿ ಸ್ನೇಹಿತರೆ? ನಾನು ಪರಂ, ಇದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಮ್ಮ ನಟಿ ಮಂಜುಳಾ ಅವರನ್ನ, ನಾಯಕ ನಟಿ ಮಂಜುಳಾ ಅವರನ್ನ, ಸಂಪತ್ತಿಗೆ ಸವಾಲ್ ಮಂಜುಳಾ ಅವರನ್ನ ನಾವು ಯಾರಾದರೂ ಮರೆಯೋಕ್ಕಾಗತ್ತಾ? ಎಲ್ಲಾದರೂ ಉಂಟೆ. ಭಾಳ ರೋಚಕವಾದ ಬದುಕು ಅವರದು. ಭಾಳ ಸಣ್ಣ ವಯಸ್ಸಿಗೆ ಅವರ ಬದುಕು ದುರಂತ ಆಯಿತು. ಆದರೆ ಮಂಜುಳಾ ಅವ್ರ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಅವ್ರ ಬದುಕು ಹೇಗಿತ್ತು ಅಂತ ತಿಳ್ಕೊಳ್ಳೋದು ಬಹಳ ಒಳ್ಳೆಯ ಕೆಲಸ. ಹಾಗಾಗಿ ಇವತ್ತು ನಿಮಗೊಂದು ಭಾಳ ಅಪರೂಪದ ವಿಡಿಯೋ. ಒಂದೇನು ಅಂತಂದರೆ, ಮಂಜುಳಾ ಅವರ ತಮ್ಮ ನೀಲಕಂಠ ಅವರನ್ನು ನಾವು ಮಾತಾಡ್ಸೋಣ, ಜೊತೆಗೆ ಮಂಜುಳಾ ಅವರ ಪುತ್ರ ಅವರನ್ನು ಮಾತಾಡ್ಸೋಣ, ಆ್ಯಂಡ್ ಮಂಜುಳಾ ಅವರ ಸಮಾಧಿನ ಮೊಟ್ಟ ಮೊದಲು ನೋಡೋಣ. ಬನ್ನಿ, ನಾನೀಗ ತುಮಕೂರಲ್ಲಿದ್ದೀನಿ. ತುಮಕೂರಿನ ಕನಕ ಸರ್ಕಲ್ ಇದು. ಕನಕ ಸರ್ಕಲ್ ಅಂದರೆ ಇದು ಸಿರಾ ಗೇಟ್ ಸರ್ಕಲ್ ಅಂತ ಕೂಡ ಕರೀತಾರೆ. ಇಲ್ಲಿಂದ ಮುಂದೆ ಹೋದರೆ ಹೊನ್ನೇನಹಳ್ಳಿ ಅಂತ ಬಹಳ ಹತ್ತಿರದಲ್ಲಿದೆ. ಅಲ್ಲಿ ಹೋಗಿ ಮೊದಲು ಅವರ ಸಮಾಧಿ ಸ್ಥಳವನ್ನು ನೋಡೋಣ, ಮುಂದಿನ ಅಮಲ್ ಮಾಡೋಣ. ಸಂಜು ಅಂತ ನನ್ನ ಗೆಳೆಯರು ಸಿಗ್ತಾರೆ, ಅವ್ರ ಅಣ್ಣ ಸಿಗ್ತಾರೆ. ಬನ್ನಿ ಹೋಗೋಣ. ಎಸ್, ಸ್ವಾಗತ ನಿಮಗೆ. ಸರ್ ನಮಸ್ತೆ. ನೀಲ್ಕಂಠ. ನಾನು ಪರಮೇಶ್ವರ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸರ್. ಎಸ್ ಸ್ನೇಹಿತರೆ, ಬನ್ನಿ. ಸಂಜು ಅವರು, ಸಂಜು ಅವರು ಈಗ ಸ್ವಲ್ಪ ಗುರುತು ಸಿಗ್ದಂಗೆ ಆಗಿದ್ದಾರೆ. ಇವರು ಕಲಾವಿದರು. 2003ರಿಂದ ಇವರು ಕಲಾವಿದರು. ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀರಿ ನೀವು. ಸೊ ಮುಖ್ಯವಾದ ಸಿನಿಮಾ ಹೇಳಿ ಸರ್, ನಿಮ್ದು ಯಾವುದು ಅಂತ? ಸಿಕ್ಸರಿಂದ ಸ್ಟಾರ್ಟ್ ಆಗಿ ಕೃಷ್ಣನ್ ಲವ್ ಸ್ಟೋರಿ, ಅಮರಾವತಿ, ಮೈತ್ರಿ, ಇದು ಆಪರೇಷನ್ ಅಲ್ಮೇಲಮ್ಮ, ಮುಂಗಾರು ಮಳೆ, ಟು ಗೆಳೆಯ, ಈಗ ಸ್ವಲ್ಪ ಕೊರೋನಾದಿಂದ ಹೆದರ್ಕೊಂಡು ಸ್ವಲ್ಪ ವೈಟ್ ಎಲ್ಲ ಕಳ್ಕೊಂಡಿದ್ದಾರೆ. ಇದು ಇವರು ನಮಗೆ ಇಲ್ಲಿ ಮುಖ್ಯವಾಗಿ ಬರೋಕ್ಕೆ. ನೀಲಕಂಠ ಅವರು ನಮ್ಮ ಮಂಜುಳಾ ಅವರ ಸಹೋದರರು, ಅವ್ರ ಅಣ್ಣ ಇವರು. ಅವರ ಪರಿಚಯ ಆಗೋಕ್ಕೆ ಅವರ ತಮ್ಮ ಇವರು. ಅವರ ಪರಿಚಯ ಆಗೋಕ್ಕೆ ಇವರೇ ಕಾರಣ. ನೀಲಕಂಠ ಸರ್ ನಮ್ಮ ಮಂಜುಳಾ ಅವರ ತಮ್ಮ ಇವರು. ಸರ್, ಒಂದು ಮೊತ್ತ ಮೊದಲು ಒಂದು ಮಾತು ಕಲಾ ಮಾಧ್ಯಮ ವೀಕ್ಷಕರಿಗೆ, ಆನಂತರ ಮುಂದೆ ಹೋಗೋಣ. ನಮ್ಮನ್ನು ಈ ಕಲಾ ಮಾಧ್ಯಮ ಇವರು ಹುಡುಕ ಬಂದಿದ್ದಾರೆ ನಮ್ಮನ್ನು. ನಾವು ಭಾಳ ಚಿರಋಣಿಯಾಗಿರ್ತೇವೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಒಬ್ರು ಯಾರೂ ಇಲ್ಲ ಅಂತಂದರೆ ಅವ್ರನ್ನ ರೆಕಗ್ನೈಸೇಷನ್ ಇಲ್ಲ ಅನ್ನಂಗೆ ಆಗೋಗಿದೆ. ಈಗ ಅಟ್ಲೀಸ್ಟ್ ಇವರು ನಮ್ಮ ಹುಡುಕ ಬಂದಿರೋದಕ್ಕೆ ನಾನು ಭಾಳ ಸಂತೋಷಪಟ್ಟು ಅವ್ರಿಗೆ ಭಾಳ ವಂದನೆಗಳನ್ನು ತಲುಪಿಸ್ತೀನಿ ಸರ್. ಓಕೆ, ಈಗ ನಾವು ಮೊದಲು ಎಲ್ಲಿಗೆ ಹೋಗೋಣ ಸರ್? ಸಮಾಧಿ ಹತ್ರ ಹೋಗೋಣ ಸರ್. ಮಂಜುಳಾ ಅವರ ಸಮಾಧಿ ನೋಡೋಣ, ಬನ್ನಿ. ಅದಕ್ಕೆ ಹಿಂದಿನ ಕತೆ ಕೂಡ ಕೇಳೋಣ ಸರ್. ಕರ್ಕೊಂಡು ಹೋಗಿ ಸರ್. ಓಕೆ. ತುಮಕೂರಿನಲ್ಲಿ ತುಂಬ ಮಳೆ, ಈಗಲೂ ಕೂಡ ಮೋಡ ಮುಸುಕಿದ ವಾತಾವರಣ. ಈಗ ಸಂಜೆ ಕರೆಕ್ಟಾಗಿ 6:01. ಎಸ್ ಸ್ನೇಹಿತರೆ, ಬನ್ನಿ. ನಾವು ಅಂದ್ಕೊಂಡಿರುವ ಜಾಗ ತಲುಪಿದ್ದೀವಿ. ತುಂಬ ಮಳೆ ಇದೆ, ಮಳೆ ಬರದೇ ಇದ್ರೆ ಸ್ವಲ್ಪ ಅನುಕೂಲ, ಆದರೂ ನಾವೇನು ಎದಗುವಂಥದ್ದು ಬೇಡ. ಬನ್ನಿ, ನಮ್ಮ ಕೆಲಸ ಮಳೆ ಬರಲಿ ಬಿಸಿಲು ಬರಲಿ ಕೆಲಸ ಮಾಡೋಣ, ಬನ್ನಿ. ಸ್ನೇಹಿತರೆ ಬನ್ನಿ, ನಮ್ಮ ನೀಲಕಂಠ ಅವರ ಕುಟುಂಬ ಪರಿಚಯ ಮಾಡ್ಕೊಳ. ಎಸ್, ಇವರು ನನ್ನ ಶ್ರೀಮತಿ ರೂಪಾರಾಣಿ ಅಂದ್ಬಿಟ್ಟು, ಇವಳು ನನ್ನ ಮಗಳು ಮಿಥಿಲಾ ನೀಲಕಂಠ ಅಂತ. ಸರ್, ಮಂಜುಳಾ ಅವ್ರ ಸಮಾಧಿ ಬನ್ನಿ. ಇಲ್ಲೇ ಇದೆ ನೋಡಿ, ಬನ್ನಿ ಬನ್ನಿ. ಸಂಜುಗಣ, ನಮ್ಮ ಮನೆಯವರು ಇವರು, ಚಿಕ್ಕವರು, ನನ್ನ ಮಗಳು. ಹೌದಮ್ಮ, ಕಾಣ್ತಿದ್ದೆ. ಇದು ನಮ್ಮ ತಾತ ಅವ್ರದ್ದು. ನಮ್ಮ ತಾತ ಅವ್ರದ್ದು ಇಲ್ಲೇ ಇದೆ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ, ಮೂರು ಜನ ಇಲ್ಲೇ ಇದ್ದಾರೆ. ನಾನು ಅದಕ್ಕೆ ಇದನ್ನು ಇದು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಸೋಣ, ಮಾಡಿಸ್ಬಿಟ್ಟು ಕ್ಲೀನಾಗಿ ಫುಲ್ ಕ್ಲೋಸ್ ಮಾಡಿ ಮಂಜುಳಾ ಸ್ಮಾರಕ ಭವನ ಅಂತ ಒಂದು ಮಾಡಿಬಿಡೋಣ ಅಂತ ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದು ಯಾವಾಗ ದೇವರು ಕಾರ್ಯ ಕೈಗೂಡಿಸ್ತಾನೋ ಗೊತ್ತಿಲ್ಲ ಇನ್ನು. ಸ್ನೇಹಿತರೆ, ಇದೇ ನೋಡಿ ನಮ್ಮ ಮಂಜುಳಾ ಅವರ ಸಮಾಧಿ ಇದೆ. 8/11/1954 ಅವ್ರು ಹುಟ್ಟಿದ ದಿವಸ. 12/9/1986 ಸೆಪ್ಟೆಂಬರ್, ಅಂದರೆ ಮುಂದಿನ ತಿಂಗಳೇ ಸೆಪ್ಟೆಂಬರ್ 12. ಇನ್ನೊಂದು ತಿಂಗಳು 86 2006 16 34 35 ವರ್ಷ
ಮಂಜುಳವರು ತೀರಿಕೊಂಡೆ 35 ವರ್ಷ ಆಯ್ತು. ಹೌದು. ಅಂದ್ರೆ ಈ ಜಾಗ ಯಾರು ಮಂಜುಳವರದನ? ಇದು ನಮ್ಮ ತೋಟ ಸರ್. ಇದು ನಮ್ಮ ತಾತಂದು. ನಮ್ಮ ತಾತ ಅವ್ರು ಮಾಡಿದ್ದ ಸರ್ಟ್ ಇದು. ಸೊ ಅದನ್ನು ನಮ್ಮ ಅಪ್ಪ ಅವರು ಮೇಂಟೈನ್ ಮಾಡ್ಕೊಂಬಂದ್ರು. ಸೊ ನಮ್ಮ ಅದನ್ನು ಆಮೇಲೆ ನನ್ನ ಹ್ಯಾಂಡ್ ಓವರ್ ಬಂತು. ಸೊ ಆವಾಗ ನಮ್ಮ ಮಂಜುಳಕ್ಕವ್ರು ಎಕ್ಸ್ಪೈರ್ ಆದಾಗ ನಮ್ಮ ತಂದೆಯವರು ನಮ್ಮ ತಾಯಿಯವರೆಲ್ಲ ಇದ್ರು, ನಮ್ಮ ಅಜ್ಜಿನೂ ಇದ್ರು, ಎಲ್ಲ ಸೇರಿ ಇಲ್ಲೇ ಸಮಾಧಿ ಮಾಡೋಣ ಅವ್ರದ್ದು ಅಂದ್ಬಿಟ್ಟು ಎಲ್ಲ ದೊಡ್ಡವರೆಲ್ಲ ನಿಶ್ಚಯಿಸಿ ಇಲ್ಲೇ ಸಮಾಧಿ ಮಾಡಿದ್ರು. ಓಕೆ. ಆಮೇಲೆ ಈಗ ನಾನು ಕಾರಣಾಂತರದಿಂದ ನಾನು ಇದನ್ನ ಕೊಟ್ಬಿಟ್ಟೆ. ಇದು ಕೊಟ್ಬಿಟ್ಟಿದ್ದೀರಾ? ಕೊಟ್ಬಿಟ್ಟಿದ್ದೀರಾ ಈ ಜಾಗನು? ಇಲ್ಲ ಇಲ್ಲ ಇಲ್ಲ, ಈ ಜಾಗ ಸಮಾಧಿ ಕೊಟ್ಟಿಲ್ಲ. ಪಾಪ ನಮ್ಮ ಇದು ತಗೊಂಡ್ರು. ನಿಮ್ಮ ಪ್ರಾಪರ್ಟಿ? ಪ್ರಾಪರ್ಟಿ ಇದು, ಫುಲ್ ಪ್ರಾಪರ್ಟಿ ನಮ್ದು ಇದು. ಅಂದ್ರೆ ಇದೆಲ್ಲ ಮೊದಲು ಕೃಷಿ ಭೂಮಿ ಅಂತ? ಹೌದು ಹೌದು. ತೆಂಗು, ಅಡಿಕೆ, ಸಪೋಟ, ಆಮೇಲೆ ಮತ್ತೆ ವೆರೈಟೀಸ್ ಆಫ್ ಫ್ರೂಟ್ಸ್ ಇತ್ತು. ವೆರೈಟೀಸ್ ಆಫ್ ಫ್ರೂಟ್ಸ್ ಇತ್ತು, ಭಾಳ ಚೆನ್ನಾಗಿ ಇತ್ತು. ಎಷ್ಟು ಎಕರೆ ಭೂಮಿ ಇತ್ತು ಸರ್? ಇದು 9 ಎಕರೆ 8 ಕುಂಟೆ ಬರ್ತದೆ. ಮಂಜುಳವ್ರು ಮಾಡಿದ್ದಲ್ಲ, ತಾತವ್ರು ಮಾಡಿದ್ದು? ತಾತವ್ರದ್ದು ಇದು, ತಾತವ್ರದ್ದು ಇದು. ಇದನ್ನು ನಾನು ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಮತ್ತು ಸಮ್ ಪ್ರಾಬ್ಲಮ್ಸ್ ಆಯಿತು. ಸೊ ಅದಕ್ಕೆ ಏನು ಮಾಡಿದೆ, ಇದು ಬಿಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಡಿಸ್ಪೋಸ್ ಮಾಡಿದೆ. ಅವ್ರಿಗೆ ಹೇಳಿದೆ, ನೋಡಿ ಇದನ್ನು ನಮ್ಮ ಮಂಜುಳಕ್ಕನ ಸರ್, ಇಲ್ಲ ಬಿಡಿ ಸರ್, ನಾವೆಲ್ಲ ಇದು ಮಾಡ್ಕೊಡ್ತೀವಿ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅದು ನಾವೇನು ಡಿಸ್ಟರ್ಬ್ ಮಾಡೋಲ್ಲ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಈಗ ಇದಕ್ಕೆ ಸಮಾಧಿನ ಮಾಡಿಸ್ಬೇಕು ಸರ್. ಈಗ ಇಷ್ಟು ಉಳಿಸ್ಕೊಂಡಿದೆ? ಹಾಂ. ಎಷ್ಟು? 100 by 100 ಇದೆ? ಇಲ್ಲ ಸರ್, 30 ಇಲ್ಲ, ಜಾಸ್ತಿ ಇದೆ. 30-50 ಇದೆ. ಒಂದು ಸೈಟ್ ಅಷ್ಟು ಬಿಟ್ಟಿದ್ದಾರೆ. ಉಳಿದಂಗೆ ಇದೆಲ್ಲ ಇದೆ. ಸೊ ರೋಡ್ಗೆ ಇದೆ? ಹಾಂ, ರೋಡ್ಗೆ ಇದೆ. ಇದು ಸೇಲ್ ಮಾಡೋವಾಗಲೇ ಇವ್ರು ಕಂಡೀಷನ್ ಹಾಕಿ ಸೇಲ್ ಮಾಡಿದ್ದು. ಈ ಜಾಗ ಕೊಡಲ್ಲ, ಇದಿಷ್ಟು ಬಿಟ್ಟು ಮಿಕ್ಕಿದ ಪ್ರಾಪರ್ಟಿ ಆ ಥರ ಇದ್ರೆ ವ್ಯಾಪಾರ ಮಾಡಿ ಇದು ಮಾಡೋದು ಬೇಡ ಅಂತ ಹೇಳಿದ್ದೆ. ಅವ್ರು ರೈಟ್, ನಿಮ್ಮ ಇದನ್ನು ಇದು ಮಾಡಬೇಕು ಸರ್, ನಾನು ಬಿಟ್ಕೊಡ್ತೀನಿ, ಮಾಡ್ಕೊಡ್ತೀನಿ ಬಿಡಿ ಅಂತ ರೈಟ್ ಅಂದ್ರು. ಪಾಪ ಅವರು ಒಪ್ಪಿತರನೇ ಮಾಡಿಕೊಟ್ರು. ಲೇಔಟ್ ಆಗಿದೆ? ಲೇಔಟ್ ಆಗಿದೆ ಸರ್. ಆ ಕಾಲದ ಕೃಷಿ ಭೂಮಿ ಇದೆ? ಹೌದು. ಆ ಕಾಲದೇನಿಲ್ಲ ಸರ್, ನಾನು ಜಸ್ಟ್ 10 ಇಯರ್ಸ್ ಇಲ್ಲ, 14-15 ಇಯರ್ಸ್ ಆಯಿತು ಕೊಟ್ಟು. 15 ವರ್ಷ ಆಯಿತು. 2007 ಇಲ್ಲೇ ಇದ್ವಿ. ನಮ್ದು ಇಲ್ಲಿ ವಾಸ ಇದ್ರ? ಹೌದಾ? 7 ಇಯರ್ಸ್ ಇಲ್ಲಿ ವಾಸ ಇದ್ವಿ. ಮನೆ ಇತ್ತ ಇಲ್ಲಿ? ನನ್ನ ಮಗಳಿಲ್ಲೇ ಹುಟ್ಟಿದ್ದು. ಓ, ಈ ಮನೆ? ಅಲ್ಲ ಅದಲ್ಲ ಅದಲ್ಲ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂಟರ್ ಅದಲ್ಲ, ಅಲ್ಲ ಅದು ನಮ್ದು ಇಲ್ಲಿ ಒಂದು ಸಣ್ಣ ಮನೆ ಇತ್ತು, ಆ ಮನೆಯಲ್ಲಿ ನಾವು ಇದ್ದಿದ್ದು, ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದು, ಆಮೇಲೆ ಅದು ಡೆಮಾಲಿಷ್ ಮಾಡ್ಬಿಟ್ರು. ನಿಮ್ಮ ಮನೆ ಎಲ್ಲಿ ಈಗ? ಇಲ್ಲೇ ಹೌಸಿಂಗ್ ಬೋರ್ಡ್ ಅಲ್ಲಿ ಸರ್. ಈಗ ನಾನು ಹತ್ತದ ಮೇಲೆ ನಡೀರಿ. ಓಕೆ, ಬನ್ನಿ ಅಲ್ಲಿ ಮಾತಾಡೋಣ. ಓಕೆ ಸರ್. ಸ್ನೇಹಿತರೆ, ಒಂದು ನಿಮಿಷ ಸರ್. ಸ್ನೇಹಿತರೆ, ಮಳೆ ಬಂದ್ಬಿಡ್ತು, ಬನ್ನಿ ನೋಡಿ, ಕೆಲಸ ಮುಗಿದ ಕೂಡಲೇ ಮಳೆ ಬಂತು. ಬನ್ನಿ, ನಾವೆಲ್ಲರೂ ಆತ್ಮಕ್ಕೆ ಕನ್ನಡದ ಅದ್ಭುತ ಕಲಾವಿದಕ್ಕೆ ಒಂದು ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇವ್ರದ್ದು. ಯಾಕಂದರೆ ನೋಡಿ ಸರ್, ತೀರಿಕೊಂಡು 35 ವರ್ಷ ಆಗಿದೆ, ಕರೆಕ್ಟಾಗಿ 35 ವರ್ಷ ಆದರೂ ನಾವು ಕನ್ನಡಿಗರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಅಚ್ಚಳಿಯದ ಛಾಪು ನಮ್ಮ ತಮ್ಮ ನಟನೆಯ ಮೂಲಕ ಅಮ್ಮವರು ಮಾಡಿಸಿದ್ದಾರೆ, ಮೂಡಿಸಿದ್ದಾರೆ. ಸೊ ಬನ್ನಿ, ಉಳಿದ ಕಥೆ ಸರ್ ನಾನು ಮನೇಲಿ ಕೇಳೋಣ ಅಂತೆ. ಹೋಗೋಣ ಸರ್.